ಒಂದು ಕಡೆ ದೇಶದಲ್ಲಿ ಎರಡನೇ ಕೊರೋನಾ ಮಹಾಮಾರಿ ಅಲೆಯ ಅಬ್ಬರ ಹೆಚ್ಚಾಗ್ತಾ ಇದೆ ಇನ್ನೊಂದು ಕಡೆ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳತಾ ಇದೆ ಕೊರೋನಾ ಗೈಡ್ಲೈನ್ಸ್ ಗಳನ್ನು ಪಾಲನೆ ಮಾಡುವಂತೆ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಅಧಿಕಾರಿಗಳು ಕೊರೋನಾ ಗೈಡ್ಲೈನ್ಸ್ ಗಳನ್ನು ದುರುಪಯೋಗಪಡಿಸಿಕೊಳ್ಳತಾ ಇರುವುದು ಕಂಡುಬರ್ತಾ ಇದೆ ಸದ್ಯ ಇಂತಹದೇ ಒಂದು ಪ್ರಕರಣ ಭೋಪಾಲ್ ನಲ್ಲಿ ನಡೆದಿದೆ ಮಾಸ್ಕ್ ಅನ್ನು ಸರಿಯಾಗಿ ಹಾಕಿರಲಿಲ್ಲ ಎಂಬ ಕಾರಣಕ್ಕೆ ಇಬ್ಬರು ಪೊಲೀಸರು ವ್ಯಕ್ತಿಯೊಬ್ಬನನ್ನ ಹೆಗ್ಗಾಮುಗ್ಗ ಥಳಿಸುತ್ತಾ ಇರುವ ಘಟನೆ ಮಧ್ಯಪ್ರದೇಶದ ಇಂದೋರ್ ನಲ್ಲಿ ನಡೆದಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಪೊಲೀಸರ ದುರ್ವರ್ತನೆಗೆ ಅನೇಕ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ 35 ವರ್ಷದ ಆಟೋ ರಿಕ್ಷಾ ಚಾಲಕ ಕೃಷ್ಣ ಅವರು ಆಸ್ಪತ್ರೆಯಲ್ಲಿರುವ ಅನಾರೋಗ್ಯ ಪೀಡಿತ ತಂದೆಯನ್ನ ಭೇಟಿಯಾಗಲು ತೆರಳ್ತಾ ಇದ್ದಾಗ ಅವರ ಮಾಸ್ಕ್ ಮೂಗಿನ ಬಳಿ ಜಾರಿ ಬಂದಿತ್ತು ಇದನ್ನ ಗಮನಿಸಿದ ಇಬ್ಬರು ಪೊಲೀಸರು ಆತನನ್ನ ರಸ್ತೆಯಲ್ಲಿ ತಡೆದು ಪೊಲೀಸ್ ಠಾಣೆಗೆ ಬರಬೇಕು ಅಂತ ಒತ್ತಾಯಿಸುತ್ತಾರೆ ರಿಕ್ಷಾ ಚಾಲಕ ಇದಕ್ಕೆ ನಿರಾಕರಿಸಿದಾಗ ಹೊಡೆಯಲು ಆರಂಭಿಸುತ್ತಾರೆ ಸೆಲ್ ಫೋನ್ ನಲ್ಲಿ ಸೆರೆಯಾಗಿರುವ ದೃಶ್ಯದಲ್ಲಿ ಪೊಲೀಸರಿಬ್ಬರು ರಿಕ್ಷಾ ಚಾಲಕನನ್ನ ರಸ್ತೆಯಲ್ಲಿಯೇ ಮಲಗಿಸಿ ನಿರ್ದಯವಾಗಿ ಒದೆಯುವುದು ಹಾಗೂ ಹೊಡೆಯುವುದು ಕಂಡುಬಂದಿದೆ ರಿಕ್ಷಾ ಚಾಲಕ ತಪ್ಪಿಸಿಕೊಳ್ಳಲು ವ್ಯರ್ಥ ಪ್ರಯತ್ನವನ್ನ ಕೂಡ ಮಾಡ್ತಾನೆ ರಿಕ್ಷಾ ಪಾಲನೊಂದಿಗಿದ್ದಂತಹ ಕಿರಿಯ ಮಗ ಸಹಾಯಕ್ಕಾಗಿ ಕಿರಿಸ್ತಾನೆ ಹಗಲು ಹೊತ್ತಿನಲ್ಲಿ ರಸ್ತೆಯ ಮಧ್ಯದಲ್ಲಿ ಈ ಹಲ್ಲೆ ನಡೆದ್ರು ದಾರಿ ಹೋಕರು ತಮ್ಮ ವಾಹನವನ್ನ ನಿಲ್ಲಿಸದೆ ಫೋಟೋ ತೆಗೆದುಕೊಳ್ಳುವುದರಲ್ಲಿ ಮಗ್ನರಾಗಿದ್ದಾರೆ ಹೊರತು ಸಹಾಯಕ್ಕೆ ಬಾರದಿರುವುದು ಕಂಡುಬಂದಿದೆ ನಿರ್ದಯವಾಗಿ ಥಳಿಸಿರುವಂತಹ ಪೊಲೀಸರಿಬ್ಬರನ್ನ ಕಮಲ್ ಪ್ರಜಾಪತ್ ಹಾಗೂ ಧರ್ಮೇಂದ್ರ ಜಾಟ್ ಅಂತ ಗುರುತಿಸಲಾಗಿದೆ ಆದರೆ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಲ್ಲೆ ನಡೆಸ್ತಾ ಇರುವ ವಿಡಿಯೋ ವ್ಯಾಪಕವಾಗಿ ಪ್ರಸಾರವಾದ ನಂತರವೇ ಇಬ್ಬರನ್ನ ಅಮಾನತುಗೊಳಿಸಿ ಪೊಲೀಸ್ ಲೈಸೆನ್ಸ್ಗೆ ಕಳುಹಿಸಲಾಗಿದೆ ಅಂತ ತಿಳಿದು ಬಂದಿದೆ Bye-bye.